टीवी 24 कन्नड न्यूज गे स्वागत। बेळगावी जिल्लेय रायबाग तालूकिन महावीर भवनदल्ली रायबाग मतक्षेत्रद कांग्रेस टिकेट आकांक्षी हिरिय आईएएस अधिकारी शंभु कृष्ण कल्लोळिकर अवर नेतृत्वदल्ली बृहत् कांग्रेस कार्यकर्तर सभेयन्नु जरुगिसलागिदे। कार्यकर्तर सभेयन्नु पक्षद हिरियरद ईरगौड दूळगौड पाटील डीएस नायक हागू कांग्रेस टिकेट आकांक्षी हिरिय आईएएस अधिकारी शंभु कल्लोळिकर ससिगे नीरु नीसुव मूलक वेदिके कार्यक्रमक्के विद्युक्तवागि चालनेयन्नु नीडि नंतर हिरिय मुखंडरादंतह डीएस नायक मातनाडिदरु। ಸ್ವಾತಂತ್ರ ಮೊದಲು ಬ್ರಿಟಿಷರ ಆಡಳಿತದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ 45 ವರ್ಷ ಸುರಕ್ಷಿತವಾಗಿದ್ದರು, ಆದರೆ ಸ್ವಾತಂತ್ರ್ಯ ಸಿಕ್ಕ ಒಂದೇ ವರ್ಷದಲ್ಲಿ ಅವರನ್ನ ಕೊಂದಿದ್ದಾರೆ। ದೇಶದ ಕ್ಷಯೋಭಿವೃದ್ಧಿ ಮಾಡುವ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರನ್ನ ಕೊಂದರು। ಇಂತಹ ಒಂದು ವಿಚಾರ ಬರಬಾರದು, ಜಾತಿ ಮತ ಪಂಥವನ್ನ ಮರೆತು ದೇಶದ ಕ್ಷೇತ್ರದ ಅಭಿವೃದ್ಧಿಗೆ ಕಾಂಗ್ರೆಸ್ ಪಕ್ಷವನ್ನ ಸದೃಢಗೊಳಿಸಿ ಬೆಂಬಲಿಸುವಂತೆ ಕರೆಯನ್ನ ನೀಡಿದ್ದಾರೆ। ಇವತ್ತು ರಾಷ್ಟ್ರಪತಿ ಮಹಾತ್ಮ ಗಾಂಧಿಯವರ ಪುಣ್ಯತಿಥಿ, ಹಾಗೆ ಶ್ರೀ ರಾಹುಲ್ ಗಾಂಧಿಯವರು 3970 ಕಿಲೋಮೀಟರ್ ಭಾರತ ಜೋಡೋ ಯಾತ್ರೆಯನ್ನು ಮುಗಿಸಿ ಇವತ್ತು ಅದರ ಸಮಾರೋಪ ಸಮಾರಂಭ ಇಟ್ಕೊಂಡಿದ್ರು। ಹಾಗೆ ಕೆಪಿಸಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಶ್ರೀ ಶಿವಕುಮಾರ್ ಡಿಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಸಿಎಲ್ಪಿ ಲೀಡರ್ ಆದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇವತ್ತು ಕಾಂಗ್ರೆಸ್ ಆಫೀಸು ಮತ್ತು ಪಬ್ಲಿಕ್ ಸ್ಥಳಗಳಲ್ಲಿ ಈ ಮೂರು ಕಾರ್ಯಕ್ರಮವನ್ನು ಆಚರಿಸಬೇಕು ಅಂತ ಹೇಳಿ ಒಂದು ಡೈರೆಕ್ಷನ್ ಕೊಟ್ಟಿದ್ದರು। ಅದರ ಅಂಗವಾಗಿ ಇವತ್ತು ನಾವು ನಮ್ಮ ರಾಯಬಾಗ್ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಮಾಡಿದ್ದೀವಿ। ಈ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಪಕ್ಷವಾಗಿ ಬರಬೇಕು ಮತ್ತು ಈ ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ಹಿಡಿಯಬೇಕು ಎಂದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇವಾಗ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ। ಕಳೆದ 25 ವರ್ಷದಲ್ಲಿ ನಮ್ಮ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಈ ಕ್ಷೇತ್ರವನ್ನು ಪ್ರತಿನಿಧಿಸಿಲ್ಲ। ಈ ಬರುವ 2023 ವಿಧಾನಸಭಾ ಚುನಾವಣೆಯಲ್ಲಿ ನಾನು ಒಬ್ಬ ಆಕಾಂಕ್ಷಿ, ನನಗೆ ಪಾರ್ಟಿಯ ಟಿಕೆಟ್ ಸಿಗಬಹುದು ಅಂತ ನನಗೆ ಭಾಳ ಆಸೆ ಇದೆ। ನಮ್ಮ ಮುಖಂಡರು ಒಂದು ವೇಳೆ ಚಾನ್ಸ್ ಕೊಟ್ಟರೆ ಈ ಸಲ 2023 ಇಲೆಕ್ಷನಲ್ಲಿ ರಾಯಬಾಗ್ ಕ್ಷೇತ್ರವನ್ನು ಕಾಂಗ್ರೆಸ್ನ ಬುಟ್ಟಿಗೆ ಹಾಕ್ತೀವಿ ಅಂತ ಹೇಳಿ ನಮ್ಮ ಕಾರ್ಯಕರ್ತರು, ನಮ್ಮ ಕ್ಷೇತ್ರದ ಹಿರಿಯ ಮುಖಂಡರು, ಹಿತೈಷಿಗಳು ಮತ್ತು ಸಮಾಜದ ಎಲ್ಲ ವರ್ಗದವರು ಅಭಿವೃದ್ಧಿ ಕುರಿತು ಬಸವಪ್ರಭು ಕುದ್ರುಂಕ ಮಾತನಾಡಿದ್ದು ಕಾಂಗ್ರೆಸ್ ಪಕ್ಷ ನಡೆದ ಬಂದ ದಾರಿಯ ಬಗ್ಗೆ ಮಾತನಾಡಿ ಸವಿಸ್ತಾರವಾಗಿ ತಿಳಿಸಿದ್ದಾರೆ। ಮಾನ್ಯ ಸಹಿತ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹಿತ ಒಂದು ಮೀಟಿಂಗ್ ಕರೆದ, ಯಾವ ರೀತಿ ನಾವು ಜನರ ಬಳಿ ಹೋಗಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರು। ನಾವು ಇದನ್ನೊಂದು ಭಿತ್ತಿ ಪತ್ರವನ್ನ ನಾವು ಎಲ್ಲರಿಗೂ ಕೊಡ್ಬೇಕಂತ ನಾವು ಪ್ರಿಂಟ್ ಮಾಡಿದೇವೆ, ಇದನ್ನೆಲ್ಲರಿಗೂ ನಾವು ತಲುಪಿಸ್ತೇವೆ ನೋಡಿ। ಇದರಲ್ಲಿ ಏನು ಹೇಳಿದ್ರಪ್ಪ ಅಂದ್ರೆ ಕನ್ನಡ ನಾಡಿನ ಜನತೆಗಾಗಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಎರಡು ಮಹತ್ವದ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ। ಒಂದು ಗೃಹ ಜ್ಯೋತಿ, ಕರ್ನಾಟಕದ ಪ್ರತಿ ಮನೆಗೆ ಪ್ರತಿ ತಿಂಗಳು 200 ಯುನಿಟ್ ವಿದ್ಯುತ್ವನ್ನ ಉಚಿತವಾಗಿ ನೀಡಿರ್ತಕ್ಕಂಥ ಕಾರ್ಯಕ್ರಮ, ಇನ್ನೊಂದು ಗೃಹಲಕ್ಷ್ಮಿ, ಕರ್ನಾಟಕದ ಪ್ರತಿ ಒಡತಿ ಮನೆಗೆ ತಿಳಿಸಲು ವಿಶ್ವಾರ್ಹತೆ ಮೂಡಿಸಲು ಮತ್ತು ಪ್ರತಿ ಮನೆಯ ಸದಸ್ಯರನ್ನು ನೋಂದಣಿ ಮಾಡಲು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು, ಆಕಾಂಕ್ಷಿಗಳು, ಬ್ಲಾಕ್ ಅಧ್ಯಕ್ಷರು, ಮುಖ್ಯಸ್ಥರು, ಪದಾಧಿಕಾರಿಗಳು, ಕಾರ್ಯಕರ್ತರು ಈ ಕೆಳಗಿನ ಚಟುವಟಿಕೆಗಳಲ್ಲಿ ಈ ಸಂದರ್ಭದಲ್ಲಿ ಈರಗೌಡ ದೂಳಗೌಡ ಪಾಟೀಲ್, ಎಂ ಎಚ್ ಪಟೇಲ್, ಲಕ್ಷ್ಮಣ್ ಮಂಗಿ, ಶಿವಾನಂದ ಮರಿಯಾಯಿ, ನಾನಗೌಡ ಪಾಟೀಲ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು।
ब्यूरो रिपोर्ट परशुराम टोनपे टीवी 24 कन्नड न्यूज रायबाग। ताजा सुद्दिगागी टीवी 24 न्यूज के सब्सक्राइब माड़ी मत्तु बेल आइकन ओत्ती तप्पदे लिंक शेर माड़ी।